ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಎಜೆ ಸುಮಿತ್ ಸೊ ಈ ವಿಡಿಯೋನಲ್ಲಿ ಕೋರ್ಟ್ನ ಏನು ಡಿಸಿಷನ್ ಇತ್ತು ಅಂತ ನೋಡ್ಕೊಳ್ಳೋಣ ಓಕೆ ಆಸ್ ಆಫ್ ನಾವು ಕೋರ್ಟ್ನಿಂದ ಬಂದಿರೋ ಒಂದು ಡಿಸಿಷನ್ ಏನೆಂದರೆ ಇನ್ನೊಮ್ಮೆ ಮತ್ತೆ ಪೋಸ್ಟ್ಪೋನ್ ಮಾಡಲಾಗಿದೆ ಹಿಯರಿಂಗ್ನ ಓಕೆ ಬಿಕಾಸ್ ಕೋರ್ಟ್ನಿಂದ ಏನೂ ಒಂದು ಫೈನಲ್ ವರ್ಡಿಕ್ಟ್ ಇನ್ನೂ ಬಂದಿಲ್ಲ ಪ್ರಿವಿಯಸ್ ಆಗಿ ಏನು ಸೆವೆಂಟಿ ಫೈವ್ ಟು ಟ್ವೆಂಟಿ ಫೈವ್ ಅಂತ ಕೋರ್ಟ್ನಿಂದ ಏನೊಂದು ಆಪ್ಷನ್ ಕೊಡಲಾಗಿತ್ತು ಕೆ ಇಗೆ ಗೆ ಆ ರಿಪೀಟರ್ಸ್ಗೆ ಸೆವೆಂಟಿ ಫೈವ್ ಟು ಟ್ವೆಂಟಿ ಫೈವ್ ಕನ್ಸಿಡರ್ ಮಾಡಿ ಅಂತ ಕೆ ಇ ಅದನ್ನು ರಿಜೆಕ್ಟ್ ಮಾಡಿದೆ ಬಿಕಾಸ್ ಅವ್ರು ಹೇಳ್ತಿದ್ದಾರೆ ಆ ಥರ ಏನು ಕೊಡೋದಾಗೋದಿಲ್ಲ ಅಂತ ಓಕೆ ಸೊ ಕೋರ್ಟ್ ಇವರ್ ನ ಕ್ವಶನ್ ಕೆ ಇ ಎ ದ್ಯಾಟ್ ನಿಮಗೆ ನೀವು ಏನಾದರೂ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರಾ ಸ್ಟೂಡೆಂಟ್ಸ್ಗೆ ಅಂತ ಓಕೆ ದ್ಯಾಟ್ ರಿಪೀಟರ್ಸ್ ಏನಿರ್ತಾರೆ ಅವ್ರದ್ದು ಬೋರ್ಡ್ ಮಾರ್ಕ್ಸ್ ಕನ್ಸಿಡರ್ ಆಗೋದಿಲ್ಲ ಅಂತ ಬಟ್ ಆ್ಯಸ್ ವಿ ಆಲ್ ನೋ ಆ ಥರ ಏನು ಇನ್ಫಾರ್ಮೇಷನ್ ಮೊದಲೇನು ಕೊಟ್ಟಿದ್ದಿಲ್ಲ ಸೊ ಇದು ಒಂದು ಪಾಸಿಟಿವ್ ಪಾಯಿಂಟ್ ಅಂತ ಕೂಡ ಹೇಳ್ಬೋದು ಫಾರ್ ರಿಪೀಟರ್ಸ್ ಓಕೆ ಮೊದಲೇ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅವ್ರ ಬ್ರೌಚರ್ನಲ್ಲಿ ದಟ್ ಟ್ವೆ ನೈನ್ಟೀನ್ ಟ್ವೆಂಟಿನಲ್ಲಿ ಹೇಗಾಗಿದೆ ಅದೇ ಥರ ಟ್ವೆಂಟಿ ಒನ್ ಟ್ವೆಂಟಿ ಟೂನಲ್ಲಿ ಕೂಡ ಆಗಬಹುದು ಅಂತ ಬಟ್ ದೇ ಡಿಡ್ ನಾಟ್ ಮೆನ್ಷನ್ ಇಟ್ ಅರ್ಲಿಯರ್ ಸೊ ಕೋರ್ಟೆ ಇನ್ನೊಮ್ಮೆ ಏನು ಮಾಡ್ತಿದೆ ಅಂದರೆ ಟ್ವೆ ಸೆಪ್ಟೆಂಬರ್ ಫಸ್ಟ್ಗೆ ಮತ್ತೆ ಪೋಸ್ಟ್ಪೋನ್ ಮಾಡಲಾಗಿದೆ ಹಿಯರಿಂಗ್ನ ಓಕೆ ಸೆಪ್ಟೆಂಬರ್ ಫಸ್ಟ್ಗೆ ಫೈನಲ್ ಡಿಸಿಷನ್ ಅಂತ ಕೂಡ ಹೇಳ್ತಿದ್ದಾರೆ ಸೊ ನೋಡೋಣ ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ ಅಂತ ಆಸ್ ಆಫ್ ನಾವು ಏನೂ ಪ್ರೊಸಿ ಪ್ರೊಸೀಡ್ ಆಗಿಲ್ಲ ಮುಂದಗಡೆ ಏನೂ ಹೋಗಿಲ್ಲ ಹೊಸ ಇನ್ಫಾರ್ಮೇಷನ್ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ ಬ ಬಾಯ್